ಹಾವೇರಿ ಲೋಕಸಭಾ ಕ್ಷೇತ್ರ ಶಿವಕುಮಾರ್ ಉದಾಸಿ ಶಿವಕುಮಾರ್ ಉದಾಸಿ ಶಿವಕುಮಾರ್ ಉದಾಸಿ ಕಳೆದ ಮೂರು ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಬಿ ಜೆ ಪಿಯಿಂದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಕುಮಾರ್ ಉದಾಸಿ ಅವರು ಸಂಸದರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ಬಿಟ್ಟು ಬಿ ಜೆ ಪಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ ಒಂದು ಕಡೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ವರ ಹೆಸರು ಕೇಳಿಬರುತ್ತೆ ಆ ಶರಣು ಅಂಗಡಿಯವ್ರ ಹೆಸರು ಕೇಳಿ ಬರುತ್ತೆ ಜೊತೆಲಿ ಬಿ ಜಿ ಪಾಟೀಲ್ ಅವ್ರು ನಾನು ನಿಂತ್ಕತೀನಿ ಅಂತಾರೆ ಬಿಜೆಪಿ ಕ್ಲಾರಿಟಿ ಬರ್ತಾ ಇಲ್ಲ ಬಸವರಾಜ್ ಅವ್ರ ಹೆಸರು ಕೇಳಿ ಬರುತ್ತೆ ಇನ್ನು ಕ್ಲಾರಿಟಿ ಬರ್ತಾ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ತಾಲೆಯನ್ನೇ ಕೆಡಿಸ್ಕೊಳ್ಳಲಿಲ್ಲ ಆನಂದ ಗಡ್ಡ ದೇವರ ಮಠವರಿಗೆ ಮಣೆಯನ್ನ ಹಾಕಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹಾವೇರಿ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ಅಷ್ಟು ಸುಲಭವಾಗಿ ಅದನ್ನ ಲೆಕ್ಕಾಚಾರ ಮಾಡೋಕೆ ಸಾಧ್ಯವಿಲ್ಲ ಹೀಗಾಗಿ ಅಳೆದು ತೂಗಿ ಆನಂದ್ ದೇವರ ಮಠ ಅವರನ್ನು ಆಯ್ಕೆ ಮಾಡಲಾಗಿದೆ ಯಾರಪ್ಪ ಇದು ಆನಂದ್ ದೇವರ ಮಠರು ಈ ಹಿಂದೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವೇ ಪಕ್ಷೇತರವಾಗಿ ಸ್ಪರ್ಧಿಸಿ ಅವರಿಗಿಂತಲೂ ಅಧಿಕ ಮತವನ್ನು ತಕ್ಕಂಡಿದ್ರು ಆನಂದ್ ದೇವರ ಮಠ ಅವರು ಸೋತಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಸೋತಿದ್ರು ಆದರೆ ವರ್ಚಸ್ಸಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಕೂಡ ಚುನಾವಣೆಯಲ್ಲಿ ಮೀರಿಸಿದ್ರು ಜೊತೆಗೆ ಉದ್ಯಮಿ ಇಷ್ಟಾದ್ರೂ ಆಗ್ಬಿಡ್ತಾ ಆನಂದ ಗಡ್ಡ ದೇವರ ಮಠ ಅವರಿಗೆ ತಮ್ಮದೇ ಆದ ರಾಜಕೀಯ ಇತಿಹಾಸ ಇದೆ ಈ ಹಿಂದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿದ್ದರು ಅವರ ತಂದೆ ಜಿ ಎಸ್ ಗಡ್ಡದೇವರ ಮಠದವರು ಮಠ ಅವರು ಅವರ ತಂದೆಯ ವರ್ಚಸ್ಸು ಸರಳತೆ ಜನರ ಜೊತೆ ಬೆಳೆಯೋ ಸ್ವಭಾವ ಸಂಘಟನಾ ಚತುರತೆ ಎಲ್ಲವೂ ಕೂಡ ಆನಂದ ಗಡ್ಡದೇವರ ಮಠ ಅವರಿಗೆ ಇದೆ ಇದು ಅಫಿಷಿಯಲ್ ಅನೌನ್ಸ್ ಆಗಿದ್ದಷ್ಟೇ ಅದಕ್ಕೆ ಮುಂಚೆ ಕ್ಷೇತ್ರದಲ್ಲಿ ಅವರು ಕೆಲಸ ಶುರು ಹಾಚ್ಕೊಬಿಟ್ಟಿದ್ರು ಟಿಕೆಟ್ ನನಗೆ ಅಂತ ಆಬಿಯಸ್ಲಿ ಕಾಂಪಿಟೇಷನ್ ಇತ್ತು ಸೋಮಣ್ಣ ಬೇವಿನ ಬರದವ್ರು ಇದ್ರು ಸಲೀಂ ಅಹಮದ್ ಅಲ್ಲಿ ಸತತವಾಗಿ ಸಲೀಂ ಅಹಮದ್ ಇದ್ರು ಸಲೀಂ ಅಹಮದ್ ಎರಡು ಸಲ ಸೋತಿದ್ರು ಲಾಸ್ಟ್ ಟೈಮ್ ಶಿವಕುಮಾರ್ ಉದಾಸಿ ವಿರುದ್ಧ ಡಿ ಆರ್ ಪಾಟೀಲ್ ಸೋತಿದ್ರು ಈ ಎಲ್ಲ ಲೆಕ್ಕಾಚಾರದ ನಡುವೆ ಸಲೀಂ ಅಹಮದ್ ಮಂಜುನಾಥ್ ಕುನ್ನೂರ್ ಆನಂದ್ ಘಟ್ಟದೇವರ ಮಠ್ ಜೊತೆಗೆ ಸೋಮಣ್ಣ ಬೇವಿನ ಬರದ ಎಲ್ಲರ ಹೆಸರು ಇತ್ತು ಇಷ್ಟಾದರೂ ಕೂಡ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಸಾಕಷ್ಟು ಚರ್ಚಿಸಿ ಆಲೋಚಿಸಿ ಲೆಕ್ಕಾಚಾರವನ್ನು ಮಾಡಿ ಆನಂದ್ ಗಡ್ಡ ಮಠ ಅವರಿಗೆ ಈ ಬಾರಿ ಟಿಕೆಟನ್ನು ಅನೌನ್ಸ್ ಮಾಡಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ ಬಿ ಜೆ ಪಿಯಲ್ಲಿ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ಕಾಂಪಿಟೇಷನ್ ಇದೆ ಹೈಕಮಾಂಡ್ ಮೇಲೆ ಎಲ್ಲ ಕೂಡ ಸೈಲೆಂಟ್ ಆಗ್ತಾರೇನೋ ಆದರೆ ಒಬ್ಬರ ಪರವಾಗಿ ಮತ್ತೊಬ್ಬರು ಕೆಲಸ ಮಾಡ್ತಾರಾ ಗೊತ್ತಿಲ್ಲ ಹೀಗಾಗಿ ಬಿ ಜೆ ಪಿಯಲ್ಲಿರುವಂಥ ಬಣಬಡಿದಾಟ ಕಾಂಗ್ರೆಸ್ಗೆ ಹಬ್ಬದುಟಾರು ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಗಿ ಆನಂದ ಗಡ್ಡ ದೇವರ ಈ ಬಾರಿ ಆಯ್ಕೆ ಮಾಡಲಾಗಿದೆ ಲೋಕಸಭಾ ಕ್ಷೇತ್ರಕ್ಕೆ ಹಾವೇರಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಸ್ ಅವ್ರ ತಂದೆ ಕೂಡ ಈ ಹಿಂದೆ ಗದಗದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದರು ಅಲ್ಲದೆ ಲಕ್ಷ್ಮೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿ ಅವರ ಪಕ್ಷ ನಿಷ್ಠೆ ಮತ್ತು ಅವರ ತಂದೆಗಿರುವಂಥ ವರ್ಚಸ್ಸು ಅವರ ತಂದೆಯವ್ರನ್ನ ಈಗಲೂ ಕೂಡ ಆ ಭಾಗದಲ್ಲಿ ಹಾವೇರಿ ಭಾಗದಲ್ಲಿ ಗದಗ ಭಾಗದಲ್ಲಿ ಅತಿ ದೊಡ್ಡ ನಾಯಕರನ್ನಾಗಿ ಸ್ಮರಿಸ್ಕೋತಾರೆ ಇವೆಲ್ಲವೂ ಕೂಡ ಆನಂದ ಮಠ ಅವರಿಗೆ ಪ್ಲಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಬಾರಿ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡಲಾಗಿದೆ ವೀಕ್ಷಕರೇ ಹಾವೇರಿ ಲೋಕಸಭಾ ಕ್ಷೇತ್ರದ ಜನರು ಎಸ್ಪೆಷಲಿ ಶಿರಾಟಿ ಗದಗ ರೋಣ ಹಾನಗಲ್ ಹಾವೇರಿ ಬ್ಯಾಡ್ಗಿ ಹಿರೇಕೆರೂರು ಹಾಗೇನೆ ರಾಣಿಬೆನ್ನೂರು ಈ ಎಲ್ಲ ಕ್ಷೇತ್ರದ ಮತದಾರರು ನಿಮ್ಮ ಲೋಕಸಭಾ ಕ್ಷೇತ್ರ ಹಾವೇರಿಯ ಸಂಸದರು ಯಾರಾಗಬೇಕನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡಿಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ